ನಮಸ್ಕಾರ, ಸುಪ್ರಭಾತಂ ನಲ್ಬೆಳಗು. ಪಾಪಾಟವೀ ಚಿತ್ರಭಾನುಂ ಜ್ಞಾನದೀಪೇನ ಹಾರ್ದಂ ತಮೋವಾರಯಂತಂ ದ್ವೈಪಾಯನ ಪ್ರೀತಿಭಾಜಂ ಸರ್ವತಾಪಾಪಹಾಮೋಘಬೋಧಪ್ರದಂ ತಂ ಶ್ರೀ ಶಂಕರಾಚಾರ್ಯವರ್ಯಂ. ಪಾಪಾಟವಿಯಲ್ಲಿ ಸಂಚಿತ ಪಾಪಕರ್ಮಗಳ ದೊಡ್ಡ ಗಹನಾರಣ್ಯದಲ್ಲಿ ಚಿತ್ರಭಾನುವಾಗಿ ಎಲ್ಲರನ್ನ ಘರ್ಜಿಸಿ ಎಲ್ಲ ಮದ ಮತ್ಸರಗಳನ್ನು ಪಾಪಲೇಶಗಳನ್ನು ತೊಳೆದು ಹಾಕುವಂತಹ ಸಂಹರಿಸುವಂತಹ ಮಹಾಮೃಗೇಂದ್ರನಾಗಿ ಕೃಷ್ಣದ್ವೈಪಾಯನರಿಗೆ ಅರ್ಥಾತ್ ವೇದವ್ಯಾಸರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿ ಜ್ಞಾನದೀಪವನ್ನು ಹಚ್ಚಿ ನಮ್ಮೆಲ್ಲರ ಮನೆ ಮನಗಳ ಅಂಧಕಾರವನ್ನು ತೊಳೆದು ಹಾಕುವವರಿಗೆ ಬೋಧ ಮೋದಗಳನ್ನು ಸದಾ ನೀಡುತ್ತಾ ಸರ್ವ ಪಾಪಗಳನ್ನು ಕಳೆವಂತಹ ಪುಣ್ಯ ಸ್ವಾಮಿ ಶಂಕರ ಭಗವತ್ಪಾದಾಚಾರ್ಯರ ಪುಣ್ಯ ಪಾದ ಪದ್ಮಗಳಿಗೆ ಪುನಸ್ತೆ ನಮಸ್ತೆ. ಮತ್ತೆ 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 ಪೊಡಮಟ್ಟೋಣ, ಮತ್ತೆ ಮತ್ತೆ ನಮಸ್ಕರಿಸೋಣ. ಜಗದುದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ಸಾಕ್ಷಾತ್ ಕೈಲಾಸಾಧಿಪತಿ ಪರಮೇಶ್ವರ ಈ ಮನುಕುಲದಲ್ಲಿ ಅವತಾರವೆತ್ತಿದ್ದು ಶ್ರೀ ಶಂಕರರ ಸ್ವರೂಪದಲ್ಲಿ ಎನ್ನುವಂತಹ ವಿಚಾರವನ್ನು ನಾವೆಲ್ಲ ತಿಳಿದುಕೊಂಡು ಬರ್ತಾ ಇದ್ದೇವೆ. ಅಂತಹ ಪರಮಾತಿಶ್ರೇಷ್ಠ ಶಂಕರ ಅವತಾರಕ್ಕೆ ನಾವೆಲ್ಲ ಮತ್ತೆ ಮತ್ತೆ ನಮಸ್ಕರಿಸೋಣ. ಆಚಾರ್ಯರ ಪುಣ್ಯ ಕಥಾನಕವನ್ನು ಕಳೆದ 50 ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. ಆಚಾರ್ಯರ ಶ್ರೇಷ್ಠತೆಯನ್ನು ಅವರು ಮನುಕುಲಕ್ಕೆ ನೀಡಿರುವಂತಹ ತತ್ವ ಸತ್ವಗಳ ಸಾರವನ್ನು ಕೇವಲ ಬಡ ಶಬ್ದ ಪುಂಜಗಳಲ್ಲಿ ಹೇಳಲಾದೀತೆ? ಆಚಾರ್ಯರ ಉಪಕಾರವಾಗಲಿ ಮನುಕುಲೋದ್ಧಾರವಾಗಲಿ ವರ್ಣಿಸಲಸದಳ. ಆಚಾರ್ಯರ ಪರಮ ದಿವ್ಯ ಕಾರ್ಯಕ್ಷೇತ್ರಗಳನ್ನು ಕಾರ್ಯವೈಖರಿಗಳನ್ನು ನೋಡಿ ಮೂಕ ವಿಸ್ಮಿತರಾಗಿ ಮಂತ್ರಮುಗ್ಧರಾಗಿ ನಿಂತಿರುವ ನಾವೆಲ್ಲ ಅವರ ಶ್ರೇಷ್ಠತೆಯನ್ನು ಅವರ ಪಾದ ಧೂಳಿಯ ರಜ ಕಣದ ಸ್ಪರ್ಶವಾದರೂ ಸಾಕು, ನಮ್ಮ ಈ ಜೀವಿತ ಧನ್ಯ ಅಂತ ಭಾವಿಸ್ತಾ ಆಚಾರ್ಯರ ದಿಗ್ವಿಜಯ ಯಾತ್ರೆಯ ಕೆಲವು ಕೊನೆಯ ಕ್ಷಣಗಳನ್ನು ಇದೀಗ ನೋಡೋಣ. ಆಚಾರ್ಯ ಶಂಕರ ಭಗವತ್ಪಾದರು ಕೇವಲ ಷಡ್ದರ್ಶನೀ ಸಾರ್ವಭೌಮರಷ್ಟೇ ಅಲ್ಲ, ಷಣ್ಮತ ಸ್ಥಾಪನಾಚಾರ್ಯರೂ ಕೂಡ. ಈಗಿನ ಪ್ರಸಕ್ತ ಕಾಲಮಾನಕ್ಕೆ ದೊರೆವಂತಹ ಅಪರಿಮಿತ ವಾಗ್ಮಿ ಅವಿಲಂಬ ಸರಸ್ವತಿ ಶತಾವಧಾನಿ ಡಾಕ್ಟರ್ ರಾ ಗಣೇಶರ ಮಾತು ಮುತ್ತುಗಳಲ್ಲಿ ಮೂಡಿ ಬರುವಂತಹ ವಿಚಾರಧಾರೆಯನ್ನು ಆಚಾರ್ಯ ಶಂಕರರನ್ನು ಕುರಿತಾಗಿ ಗಣೇಶರು ನೀಡಿದಂತಹ ಒಂದು ಉಪನ್ಯಾಸವನ್ನು ಕೇಳಿ ಅತ್ಯಂತವಾಗಿ ಪ್ರಹರ್ಷದಿಂದ ಕೆಲವು ಮಾತುಗಳನ್ನು ಅವರದೇ ನುಡಿಗಟ್ಟುಗಳಾಗಿ ಇಲ್ಲಿ ಹೇಳುತ್ತಿದ್ದೇನೆ. ಸರ್ವಂ ಶಂಕರಾರ್ಪಿತಂ, ಗಣೇಶರ ಮಾತುಗಳನ್ನು ಇಲ್ಲಿ ಹೇಳೋದಾದರೆ ಷಣ್ಮತಗಳಾದಂತಹ ಸೌರ ಅಂದರೆ ಸೂರ್ಯದೇವನ ಆರಾಧನೆ, ಗಾಣಪತ ಗಣಪತಿಯ ಆರಾಧನೆ, ಶೈವ ಶಿವನ ಆರಾಧನೆ, ವೈಷ್ಣವ ವಿಷ್ಣುವಿನ ಆರಾಧನೆ, ಶಾಕ್ತ ಶಕ್ತಿ ಸ್ವರೂಪಿಣಿ ದೇವಿಯ ಆರಾಧನೆ ಮತ್ತು ಕೌಮಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಈ 6 ದೇವತೆಗಳನ್ನು ಮುಖ್ಯವಾಗಿರಿಸಿಕೊಂಡು ಷಣ್ಮತಗಳನ್ನು ಆಚಾರ್ಯ ಶಂಕರರು ಪ್ರತಿಪಾದಿಸಿದ್ದಾರೆ. ಇದಲ್ಲದೆ ಪಂಚಾಯತನ ಪೂಜೆಯನ್ನು ಕೂಡ ಹೇಳಿದ್ದಾರೆ. ಪಂಚಾಯತನ ಪೂಜೆಯ ಬಗ್ಗೆ ನಮಗೆಲ್ಲ ಸ್ಪಷ್ಟವಾದ ಅರಿವು ಸ್ವಲ್ಪ ಕಡಿಮೆಯೇ. ಇದರಲ್ಲಿ ಕೌಮಾರ ಒಂದನ್ನು ಹೇಳಿಲ್ಲ, ಮಿಕ್ಕ 5 ಸೌರ ಗಾಣಪತ ಶಾಕ್ತ ಶೈವ ಮತ್ತು ವೈಷ್ಣವಗಳನ್ನು ಈ ಪಂಚಾಯತನ ಪೂಜೆಯಲ್ಲಿ ಹೇಳಿದ್ದಾರೆ. ಎಂತಹ ಸ್ವಾರಸ್ಯವನ್ನು ನಾವಿಲ್ಲಿ ನೋಡ್ತೇವೆ ಅನ್ನೋದಾದರೆ, ಸ್ವಾಮಿ ಜಗದ್ರಕ್ಷಕ ಅಮೂರ್ತ ಸ್ವರೂಪದಲ್ಲಿದ್ದಾನೆ, ಅಣುರೇಣು ತೃಣಕಾಷ್ಠಗಳಲ್ಲೂ ವ್ಯಾಪಿಸಿಬಿಟ್ಟಿದ್ದಾನೆ. ಆತನಿಗೊಂದು ಸರಿಯಾದ ನಿರ್ದಿಷ್ಟ ಆಕಾರವಿಲ್ಲ. ನಮ್ಮ ನಮ್ಮ ಭಾವಪುಷ್ಟಿಗೆ ನಾವು ಆಕಾರ ಕೊಟ್ಟುಕೊಂಡಿದ್ದೇವೆ. ಆದರೆ ನಿರಾಕಾರ ಸ್ವರೂಪನಾದ ಸ್ವಾಮಿಗೆ
ವಿಗ್ರಹದ ಒಂದು ಕಾಯಕಲ್ಪವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಆದಿಪೂಜ್ಯರಾದ ಆದಿಶಂಕರ ಭಗವತ್ಪಾದರೆ. ವಿಗ್ರಹದ ರೂಪದಲ್ಲಿ ನಮ್ಮ ನಮ್ಮ ಭಾವಭಕ್ತಿಗಳನ್ನಿಟ್ಟು ಸ್ವಾಮಿಯನ್ನು ಪೂಜಿಸುವಂತಹ, ಪೂಜೆಗೆ ಉಪಾಸನೆಗೆ ಸಾಕಾರವಾಗಬೇಕಾದಂತಹ ವಿಷಯವನ್ನು ನಮಗಾಗಿ ತಂದವರು ಆಚಾರ್ಯ ಶಂಕರ ಭಗವತ್ಪಾದರು. ನಿರಾಕಾರ ಕಲ್ಪದ ಶಿಲಾ ವಿಗ್ರಹಗಳನ್ನು ತಂದಿತ್ತವರು. ವಿಗ್ರಹವೊಂದು ಹೀಗೇ ಇರಬೇಕು ಅನ್ನುವಂತಹ ಇತಿ ಲಕ್ಷಣವನ್ನು ನಾವು ನೋಡುತ್ತೇವೆ. ಚಾಚೂ ತಪ್ಪದೆ ವಿಗ್ರಹಗಳನ್ನು ಮಾಡುತ್ತಾ ಅದರಲ್ಲಿ ದೇವತಾ ಆರೋಪವನ್ನು ಮಾಡಿಕೊಂಡು, ಆವಾಹನೆಯನ್ನು ಮಾಡಿಕೊಂಡು ತದ್ವತ್ ಆರಾಧನೆಯನ್ನು ಮಾಡುವಂತಹ ಒಂದು ಸತ್ಕೈಂಕರ್ಯವನ್ನು ಕೂಡ ಆಚಾರ್ಯರು ದಯಪಾಲಿಸಿದ್ದಾರೆ. ಎಲ್ಲವನ್ನು ಪೊಳ್ಳು ಜಳ್ಳು ಅಂತ ಹಳಿಯುವ ಮಂದಿ ನಾವು ಅದರಲ್ಲಿರುವಂತಹ ನಿಜವಾದ ತತ್ವಸತ್ವಗಳನ್ನು ಅರಿತುಕೊಳ್ಳಬೇಕು. ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕಾದರೆ, ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಸಂಲಗ್ನಗೊಳಿಸಬೇಕಾದರೆ ಮೂರ್ತಿವೆತ್ತ ಭಾವಶಿಲ್ಪ ಒಂದು ಬೇಕು. ಅದನ್ನು ವಿಗ್ರಹ ಎನ್ನುವುದಾಗಿ ಹೇಳಿ ಅಲ್ಲಿ ನಮ್ಮನ್ನು ಚೆನ್ನಾಗಿ ಭಕ್ತಿಗೆ ಎಳೆಸಿದ್ದಾರೆ. ಸಹಜವಾದ ಶಿಲೆಗೆ ಯಾವ ಆಕಾರವನ್ನು ತೋರಿಲ್ಲ. ಅದನ್ನು ಶಾಲಗ್ರಾಮ ಅನ್ನುವುದಾಗಿ ಕರೆಯಲಾಗಿದೆ. ಸಾಲಿಗ್ರಾಮ, ಶಾಲಗ್ರಾಮ, ಅದನ್ನು ನಾವು ಸಾಲಿಗ್ರಾಮವನ್ನು ವಿಷ್ಣು ಎನ್ನುವುದಾಗಿ ಪೂಜೆ ಮಾಡುತ್ತೇವೆ. ಇನ್ನು ಬಾಣಲಿಂಗವನ್ನು ಶಿವ ಎನ್ನುವುದಾಗಿ ಪೂಜೆ ಮಾಡುತ್ತೇವೆ. ಅಂಬಿಕಾ ಶಿಲೆಯನ್ನು ತಾಯಿ ದೇವಿ ಎನ್ನುವುದಾಗಿ ಪೂಜೆ ಮಾಡುತ್ತೇವೆ. ಶೋಣಭದ್ರ ಪಾಷಾಣವನ್ನು ಗಣಪತಿ ಅಂತ ಪೂಜೆ ಮಾಡುತ್ತೇವೆ. ಇನ್ನು ಸ್ಫಟಿಕವನ್ನು ಸೂರ್ಯದೇವ ಎನ್ನುವುದಾಗಿ ಪೂಜೆ ಮಾಡುತ್ತೇವೆ. ಇದರಲ್ಲಿಯೂ ಕೂಡ ಎಂತಹ ಒಂದು ತತ್ವವನ್ನು ಗಣೇಶರು ಅಳವಡಿಸಿ ಅದನ್ನು ಉಪಾಖ್ಯಾನಿಸಿದ್ದಾರೆ ಅನ್ನೋದಾದರೆ, ಮಧ್ಯ ಭಾರತದ ನರ್ಮದಾ ನದಿಯಲ್ಲಿ ಸಿಗುವುದು ಬಾಣಲಿಂಗ, ಅದನ್ನು ಶಿವಸ್ವರೂಪ ಅಂತ ಕರೆದಿದ್ದೇವೆ. ಮಧ್ಯ ಭಾರತದ ನರ್ಮದಾ ನದಿಯಲ್ಲಿ ದೊರೆಯುವಂತಹ ಬಾಣಲಿಂಗವನ್ನು, ಉತ್ತರ ಭಾರತದ ಗಂಡಕಿ ನದಿಯಲ್ಲಿ ದೊರೆಯುವಂಥದ್ದು ಶಾಲಗ್ರಾಮ, ಅದು ವಿಷ್ಣು ಸಂಕೇತ. ಪೂರ್ವ ಭಾರತದ ಶೋಣ ನದದಲ್ಲಿ ಸಿಗುವ ಪಾಷಾಣ ಭದ್ರ, ತಮಗೆ ಗೊತ್ತಿರಬಹುದು ಗೊತ್ತಿಲ್ಲದಿರಬಹುದು, ನದಿ ನದಗಳಲ್ಲೂ ಕೂಡ ಪುಲ್ಲಿಂಗ ಸ್ತ್ರೀಲಿಂಗಗಳುಂಟು. ಹೆಣ್ಣು ನದಿಗಳನ್ನು ನದಿ ಎನ್ನುವುದಾಗಿ ಕರೆಯುತ್ತೇವೆ, ಗಂಡು ನದಿಗಳನ್ನು ನದ ಎನ್ನುವುದಾಗಿ ಕರೆಯುತ್ತೇವೆ. ಈ ಶೋಣಭದ್ರ ಒಂದು ನದ, ಪುಲಿಂಗ ರೂಪದ ನೀರಿನ ಒಂದು ದೊಡ್ಡದಾದಂತಹ ಜಲ ಆವರಣ. ಈ ಶೋಣಭದ್ರ ನದದಲ್ಲಿ ದೊರೆಯುವಂತಹ ಒಂದು ಪಾಷಾಣ ಕಲ್ಲು, ಅದನ್ನು ಗಾಣಪಥ, ಶೋಣಪಥ, ಶೋಣಭದ್ರ ಪಾಷಾಣ, ಅದನ್ನು ಗಾಣಪಥ ಎನ್ನುವುದಾಗಿ ಕರೆದಿದ್ದೇವೆ. ಪಶ್ಚಿಮ ಭಾರತದ ಬತ್ತಿ ಹೋಗಿರುವಂತಹ ಸರಸ್ವತಿ ಪಾತಳಿಯಲ್ಲಿ ದೊರೆಯುವುದು ಸ್ಫಟಿಕ, ಅದನ್ನು ಸೂರ್ಯ ಅಂತ ಕರೆದಿದ್ದೇವೆ. ಇನ್ನು ನಮ್ಮ ದಕ್ಷಿಣ ಭಾರತದ ಸುವರ್ಣಮುಖರಿ ನದಿಯ ಪಾತಳಿಯಲ್ಲಿ ದೊರೆಯುವಂಥದ್ದು ಅಂಬಿಕಾ ಶಿಲೆ, ಅದನ್ನು ಶಾಕ್ತ ಅಥವಾ ದೇವಿ ಎನ್ನುವುದಾಗಿ ಕರೆದಿದ್ದೇವೆ. ಇಲ್ಲಿ ಗಮನಿಸಬೇಕಾದ ಅಂಶ, ಆತ್ಮೀಯ ವೀಕ್ಷಕ ಬಂಧುಗಳೇ, ಆಚಾರ್ಯ ಶಂಕರರ ಔದಾರ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದಾದರೆ, ನಾವೆಲ್ಲ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೇವೆ. ಶಿವ ದೊಡ್ಡವನು, ವಿಷ್ಣು ದೊಡ್ಡವನು, ರಾಮ ದೊಡ್ಡವನು, ದೇವಿ ದೊಡ್ಡವಳು, ಗಣಪತಿ ದೊಡ್ಡವನು, ಸುಬ್ರಹ್ಮಣ್ಯ ದೊಡ್ಡವನು ಎನ್ನುವುದಾಗೆಲ್ಲ ವ್ಯರ್ಥ ಕಾಲಹರಣವನ್ನು ಮಾಡ್ತಾ ಇದ್ದೇವೆ. ಆದರೆ ನಿಜವಾಗಿ ಹೇಳುವುದಾದರೆ, ನಿಮ್ಮ ಆರಾಧ್ಯ ದೈವನಾರೋ, ನೀವು ಯಾರನ್ನು ಹೆಚ್ಚಾಗಿ ಪೂಜಿಸ್ತೀರೋ ಅವರನ್ನು ಮಧ್ಯದಲ್ಲಿಟ್ಟುಕೊಳ್ಳಿ, ಉಳಿದ ದೇವತೆಗಳನ್ನು ಆಸುಪಾಸಿನಲ್ಲಿ ಸುತ್ತಲೂ ಇಟ್ಟುಕೊಂಡು ಅವರನ್ನೂ ಗೌರವಿಸಿ. ಯಾವುದೇ ದೇವರನ್ನು ಕೂಡ ಅವಮಾನಿಸಬಾರದು. ರಾಮನಾಗಲಿ ರಹೀಮನಾಗಲಿ, ಕೃಷ್ಣನಾಗಲಿ ಕ್ರಿಸ್ತನಾಗಲಿ, ದೇವರು ಎನ್ನುವಂತಹ ಭಕ್ತಿಗೆ ಒಂದು ರೂಪವನ್ನು ಕೊಟ್ಟಿರ್ತೇವೆ. ನೀವು ಒಪ್ಪಿದ ಅಪ್ಪಿದ ಆ ರೂಪವನ್ನು ಪೂಜಿಸಿ. ಆದರೆ ಇತರ ದೇವತಾ ಸ್ವರೂಪಗಳೇನಿವೆ ಅವುಗಳನ್ನು ಗೌರವಿಸಿ ಪ್ರೀತಿಸಿ ಎನ್ನುವ ವಿಚಾರವನ್ನು ಆಚಾರ್ಯರು ಹೇಳಿದ್ದಾರೆ. ದೇವತಾ ಸಮನ್ವಯವನ್ನು ಆಚಾರ್ಯ ಶಂಕರ ಭಗವತ್ಪಾದರು ಆ ಕಾಲಕ್ಕೆ ನಮಗೆ ಹೇಳಿದ್ದಾರೆ, ಒಂದು ಆಧ್ಯಾತ್ಮಿಕ ಪರಂಪರೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯರೇ,
ಲೋಕೋಭಿನ್ನ ರುಚಿಹಿ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ. ಆದರೆ ಎಲ್ಲರನ್ನು ಒಂದು ಹದಕ್ಕೆ, ಒಂದು ಸ್ವಾಧೀನಕ್ಕೆ ತರಲಿಕ್ಕಾಗಿ ಆಚಾರ್ಯರು ದೇವತಾ ಸಮನ್ವಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅನ್ನೋದು ಬಹಳ ಬಹಳ ದೊಡ್ಡದಾದಂತಹ ಮಾತು. ಹಾಗಾಗಿ ಎಲ್ಲರಿಗೂ ಬೇಕಾದವರು ಆಚಾರ್ಯ ಶಂಕರರು. ಪಂಚಾಯತನ ಪೂಜೆಯಲ್ಲಿ ನಿಮ್ಮ ಆರಾಧ್ಯ ದೈವ ಶಿವನೇ ಶಿವಪಂಚಾಯತನ, ನಿಮ್ಮ ಆರಾಧ್ಯ ದೈವ ವಿಷ್ಣುವೇ ವಿಷ್ಣು ಪಂಚಾಯತನ, ದೇವಿಯೇ ಶಾಕ್ತ ಪಂಚಾಯತನ, ಸೌರ ಪಂಚಾಯತನ, ಗಾಣಪತ ಪಂಚಾಯತನ, ಹೀಗೆ ರೂಢಿಸಿ ರೂಪಿಸಿ ದೇವತಾ ಸಮನ್ವಯವನ್ನು ನಮಗಾಗಿ ಕೊಟ್ಟವರು. ನಾವೆಲ್ಲ ಒಟ್ಟಾಗಿದ್ದ ಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದಾಗಿ, ಸುಭದ್ರವಾದ ರಾಷ್ಟ್ರ ನಿರ್ಮಾಣವಾಗುತ್ತೆ. ಹಾಗಾಗಿ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಎನ್ನುವಂತೆ ಮಾಡಿದ್ದೆಲ್ಲವುಗಳ ಫಲಿತವನ್ನು ನಾವೆಲ್ಲಿ ನೋಡ್ತೇವೆ ಅಂದರೆ ರಾಷ್ಟ್ರ ನಿರ್ಮಾಣದಲ್ಲಿ ನೋಡ್ತೇವೆ. ಹಾಗಾಗಿ ನಿಜವಾದ ದೇಶಭಕ್ತರು, ನಿಜವಾದ ದೇಶ ಸಂರಕ್ಷಕರು ಆಚಾರ್ಯ ಶಂಕರ ಭಗವತ್ಪಾದರು. ಹೈಂದವೀ ಧರ್ಮ ಚ್ಯುತಿಗೆ ಒಳಪಡುವಂತಹ ದಾರುಣವಾದ ಪರಿಸ್ಥಿತಿಯಲ್ಲಿ ದೇವತಾ ಸಮನ್ವಯವನ್ನು ತಂದು ಮನಸ್ಸು ಮನಸ್ಸುಗಳನ್ನು ಬೆಸದ ಹರಿಕಾರರಾದವರು ಹರಸ್ವರೂಪರಾದಂತಹ ಆಚಾರ್ಯ ಶಂಕರ ಭಗವತ್ಪಾದರು. ತರ್ಕಬದ್ಧವಾಗಿ ದೇವತೆಗಳನ್ನು ಆಧುನಿಕ ಕಾಲಕ್ಕೆ ಉಳಿಸಿಕೊಟ್ಟವರು ಆಚಾರ್ಯ ಶಂಕರರು ಅನ್ನಲಿಕ್ಕೆ ಯಾವುದೇ ರೀತಿಯ ಮುಜುಗರ ಇಲ್ಲಿ ತೊಳೆಯೋದಿಲ್ಲ. ಆದ್ದರಿಂದಲೇ ನ ಭೂತೋ ನ ಭವಿಷ್ಯತಿ, ಆಚಾರ್ಯರಂತಹ ಶ್ರೇಷ್ಠರು ಅವರ ಹಿಂದಿರಲಿಲ್ಲ, ಅವರ ಮುಂದಿಲ್ಲ. ಅವರು ಪರಮಾವತಾರಿಗಳು, ಪರಮೇಶ್ವರಾವತಾರಿಗಳು ಅನ್ನುವ ವಿಚಾರವನ್ನು ನಾವೆಲ್ಲ ತಿಳಿದುಕೊಳ್ತೇವೆ. ಇರಲಿ, ಸ್ವಲ್ಪ ಪುಷ್ಪಕಯಾನವನ್ನು ಮಾಡೋಣ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೆವು ಮಹತ್ತರವಾದ, ಮಹತೋಮಹೀಯವಾದ ಸರ್ವಜ್ಞ ಪೀಠವನ್ನು ಆಚಾರ್ಯರು ದಕ್ಷಿಣ ದ್ವಾರದಿಂದ ಪ್ರವೇಶ ಮಾಡಿ ಇದೀಗ ಪೀಠಾರೋಹಣ ಮಾಡಬೇಕಿತ್ತು. ಆ ಸರ್ವಜ್ಞ ಪೀಠದ ವಿಷಯಕ್ಕೂ ಬರ್ತೇವೆ. ಎಂತಹ ಪವಿತ್ರತಮವಾದ ಸರ್ವಜ್ಞ ಪೀಠ ಅನ್ನೋದನ್ನು ತಮಗೆ ತಿಳಿಸ್ತೇವೆ. ಇತ್ತ ಅವರು ಪೀಠಾರೋಹಣವನ್ನು ಮಾಡಬೇಕು. ಅಲ್ಲಿಯವರೆಗೆ ಮುಚ್ಚಿದ್ದ ದಕ್ಷಿಣದ ಬಾಗಿಲನ್ನು ತೆರೆಸಿದಂತಹ ವೀರ ಧೀರರು ನಮ್ಮ ಯತಿವರ ಶ್ರೇಷ್ಠರಾದ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅಲ್ಲಿಂದ ಸರ್ವಜ್ಞ ಪೀಠದ ಬಳಿ ಹೋಗ್ತಾ ಇದ್ದಾರೆ. ಮೀಮಾಂಸಕರು, ನೈಯಾಯಿಕರು, ವ್ಯಾಕರಣ ವಿಶೇಷಿಗಳು, ವೈಯಾಕರಣರು ಎಲ್ಲರೂ ಬಂದು ಅವರೊಡನೆ ವಾದಗಳನ್ನು ಮಾಡಿ, ಪ್ರತಿವಾದಗಳನ್ನು ಮಂಡಿಸಿ ಎಲ್ಲರೂ ಪರಾಜಯವನ್ನು ಹೊಂದಿದ್ದಾರೆ. ಆಚಾರ್ಯರು ಸರ್ವಜ್ಞರು ಎನ್ನುವುದನ್ನು ಒಮ್ಮತದಿಂದ ಒಪ್ಪಲೇಬೇಕಾದಂತೆ ಆಚಾರ್ಯರು ತಮ್ಮ ಬುದ್ಧಿಮತ್ತೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಂದ ಶಿಷ್ಯರೆಲ್ಲರೂ ಸಂತೋಷದಿಂದ ದಕ್ಷಿಣ ದ್ವಾರವನ್ನು ತೆರೆದು ಗುರುಗಳನ್ನು ಪ್ರವೇಶ ಮಾಡಿಸ್ತಾ ಇದ್ದಾರೆ ಸರ್ವಜ್ಞ ಪೀಠಕ್ಕೆ. ಪದ್ಮಪಾದಾಚಾರ್ಯರು, ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶಂಕರಾಚಾರ್ಯರ ಕರಕಮಲಗಳನ್ನು ಹಿಡಿದುಕೊಂಡು ತಮ್ಮ ಅಂಗೈಯಲ್ಲಿ ಧರಿಸಿಕೊಂಡು ಮುಂದಕ್ಕೆ ಮುಂದಕ್ಕೆ ಕರೆತರುತ್ತಿರುವಂತೆ ತಾವು ದಯವಿಟ್ಟು ಇದನ್ನು ಪ್ರಾಯೋಗಿಕವಾಗಿ ಕಲ್ಪಿಸಿಕೊಳ್ಳಬೇಕು. ಪದ್ಮಪಾದಾಚಾರ್ಯರು ಶಂಕರ ಭಗವತ್ಪಾದರ ಹಸ್ತವನ್ನು ತಮ್ಮ ಕರಗಳಲ್ಲಿ ಸ್ವೀಕಾರ ಮಾಡಿಕೊಂಡು ಅವರನ್ನು ಹಸ್ತಲಾಘವದೊಂದಿಗೆ ಮುಂದೆ ಕರೆತರುತ್ತಾ ಇದ್ದರೆ, ಸುರೇಶ್ವರರು, ತೋಟಕಾಚಾರ್ಯರು ಮತ್ತು ಹಸ್ತಾಮಲಕರು ಬಿರುದಾವಳಿಗಳನ್ನು ಹೇಳ್ತಾ ಇದ್ದಾರಂತೆ. ಹೇಗೆ ರಾಜರೊಬ್ಬರು ಸಿಂಹಾಸನವನ್ನು ಹತ್ತುವಾಗ ವಂದಿಮಾಘದರು ಬಿರುದಾವಳಿಗಳನ್ನು ಹೇಳ್ತಾರೋ, ಹಾಗೆ ಇವರ ಶಿಷ್ಯರೆಲ್ಲರೂ ಬಿರುದಾವಳಿಗಳನ್ನು ಹೇಳ್ತಾ ಇದ್ದಾರಂತೆ. ಶಂಕರರು ಪರಮ ದಿವ್ಯ ಗಾಂಭೀರ್ಯದಿಂದ ಆ ಶಾರದೆಯ ಪೀಠಕ್ಕೆ, ಸರ್ವಜ್ಞ ಪೀಠಕ್ಕೆ ಅಲ್ಲಿ ಚಿತ್ತೈಸ್ತಾ ಇದ್ದಾರೆ. ಈ ಸರ್ವಜ್ಞ ಪೀಠದ ಮಹಾತ್ಮೆಯನ್ನು ಹೇಳಬೇಕಾದರೆ ಇಲ್ಲೊಂದು ಅಪರೂಪದ ವಿಚಾರಗಳನ್ನು ತಮಗಾಗಿ ತಿಳಿಸ್ತೇವೆ. ಅನೇಕ ಅನೇಕ ಅತ್ಯುತ್ತಮ ಅಂಶಗಳನ್ನು, ಪುರಾಣೇತಿಹಾಸಪರವಾದಂತಹ ವಿಚಾರಗಳನ್ನು ತಮ್ಮ ಬುದ್ಧಿಮತ್ತೆಯಿಂದ ಸಂಶೋಧನೆಯನ್ನು ಮಾಡಿ ಅಪೂರ್ವವಾದ ರೀತಿಯಲ್ಲಿ ಹೊರತರುವಂತಹ ಮಹಾವಾಗ್ಮಿ, ಮಹಾಬುದ್ಧಿಮತಿ ಡಾಕ್ಟರ್ ಮನೋರಮಾ ಬಿ ಎನ್ ರವರ ಒಂದು ಭಾಷಣದ ಭೂಷಣದಲ್ಲಿ ಪ್ರೇರೇಪಿತಳಾಗಿ
ಅವರು ಹೇಳಿದಂತಹ ಹಲವಾರು ವಿಚಾರಗಳನ್ನು ಈ ವಾಹಿನಿಯಲ್ಲಿ ಕೇವಲ ಧರ್ಮ ಪ್ರಚಾರ ರೀತಿಯ ತಮಗಾಗಿ ಹೇಳ್ತಾ ಇದ್ದೇನೆ. ಈ ಮಾತುಗಳೆಲ್ಲವೂ ಅವರದ್ದು ಎನ್ನುವುದಾಗಿ ಹೇಳ್ತಾ ಅವರಿಗೊಂದು ನಮಸ್ಕಾರವನ್ನು ಸಲ್ಲಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದೆ. ಶ್ರೀ ಶ್ರೀಮದ್ ಶಂಕರಾಚಾರ್ಯರು ಶ್ರೀಮನ್ನಾರಾಯಣನ ಹೃದಯವನ್ನು ಬಲ್ಲವರು. ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಶಂಭವೇ, ಇದು ನಮಗೆ ಗೊತ್ತಿರುವಂಥ ಶ್ಲೋಕ. ಶಿವನೇ ವಿಷ್ಣುವು, ವಿಷ್ಣುವೇ ಶಿವನು ಅನ್ನುವುದು ಗೊತ್ತು ನಮಗೆ. ಭಾರತದ ಜ್ಞಾನಗಂಗೋತ್ರಿ ಅಂತ ಕರೆಯಲ್ಪಡುವಂತಹ ಶಾರದಾಪೀಠ, ಸರ್ವಜ್ಞಪೀಠ, ಅದರ ಬಗ್ಗೆ ಒಂದು ವಿಶೇಷವಾದ ಒಕ್ಕಣೆ. ನಾವೆಲ್ಲ ಶಾರದೆ ಪ್ರಾರ್ಥನೆ ಮಾಡಬೇಕಾದರೆ ಏನು ಮಾಡ್ತೇವೆ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ಕಾಶ್ಮೀರ ಪುರವಾಸಿನಿ ಎನ್ನುವುದಾಗಿ ಕರೆದಿದ್ದೇವೆ. ಇಡೀ ನಮ್ಮ ಭಾರತ ಪುಣ್ಯಭೂಮಿಯನ್ನು ಒಂದು ದೇವಾಲಯ ಅಂತ ತೆಗೆದುಕೊಂಡರೆ ಅದರಲ್ಲಿ ಕಲಶವಾಗಿರುವಂಥದ್ದು ಕಶ್ಯಪನ ಮೇರು. ಕಶ್ಯಪ ಮೇರು ಕಶೀರ ಅಥವಾ ಕಾಶ್ಮೀರ ಪ್ರದೇಶ. ಇಲ್ಲಿ ಪೂರ್ಣವಾಗಿ ಶಾರದಾಮಯವಾಗಿರುವಂಥದ್ದು ಜಾಗ ಎನ್ನುವುದನ್ನು ಶತಶತಮಾನಗಳ ಐತಿಹ್ಯದಿಂದ ನಾವೆಲ್ಲ ಬಲ್ಲಿದ್ದೇವೆ. ಇಲ್ಲಿರುವಂತಹ ಲಿಪಿಯ ಹೆಸರು ಕೂಡ ಶಾರದಾ ಲಿಪಿ, ಸಂಸ್ಕೃತಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಆಕೆ ಮೂರ್ತ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾಳೆ ಅನ್ನುವ ವಿಚಾರವನ್ನು ನಾವು ನೋಡುತ್ತೇವೆ. ಅವಳು ನಿಂತ ದೇಗುಲವನ್ನು ಶಾರದಾಪೀಠ, ಸರ್ವಜ್ಞಪೀಠ ಅಂತ ಕರೆದಿದ್ದೇವೆ. 18 ಮಹಾಶಕ್ತಿ ಸ್ಥಳಗಳಲ್ಲಿ ತಾಯಿ ದಾಕ್ಷಾಯಣಿಯ ಬಲತೋಳು ಬಿದ್ದ ಜಾಗ ಈ ಸರ್ವಜ್ಞಪೀಠ ಅನ್ನುವುದು ಪುರಾಣ ಗ್ರಥಿತಗಳಿಂದ ನಮಗಾಗಿ ತಿಳಿಯುತ್ತೆ. ಪಂಡಿತರೆಲ್ಲ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ಹೇಳ್ತೇವೆ ನೋಡಿ. ಪಂಡಿತರೆಲ್ಲ ತಾವು ತಾವು ಬರೆದಂತಹ ಕೃತಿಗಳನ್ನು ಭೂರ್ಜಪತ್ರಗಳಲ್ಲಿ ಬರೆದು ತಾಯಿ ಶಾರದೆಯ ಸರ್ವಜ್ಞಪೀಠದಲ್ಲಿ, ತಾಯಿ ಶಾರದೆಯ ಪಾದದಲ್ಲಿ ಸಾಯಂಕಾಲದ ಸಮಯದಲ್ಲಿ ಅರ್ಪಣೆ ಮಾಡುತ್ತಿದ್ದರಂತೆ. ಹೊತ್ತು ಮೂಡುವುದರೊಳಗೆ ಆ ಅರ್ಪಿಸಿದಂತಹ ಕೃತಿರತ್ನಗಳೇನಾದರೂ ಅಲ್ಲೇ ತಾಯಿಯ ಪಾದದಲ್ಲೇ ಇದ್ದರೆ ವಸ್ತುನಿಷ್ಠ, ಸತ್ಯಸಂಧ, ಸರ್ವಮಾನ್ಯ ಎನ್ನುವಂತಹ ವಿಚಾರಗಳು. ಒಂದು ವೇಳೆ ಅದು ವ್ಯತ್ಯಸ್ತವಾಗಿದ್ದರೆ, ಸ್ಥಾನಪಲ್ಲಟವಾಗಿದ್ದರೆ, ದೂರಕ್ಕೆ ಎಸೆಯಲ್ಪಟ್ಟಿದ್ದರೆ, ಮೂಲೆಗುಂಪಾಗಿದ್ದರೆ ಅದು ಅಮಾನ್ಯವಾಗಿದೆ, ದೋಷಪೂರಿತವಾಗಿದೆ ಎನ್ನುವಂತಹ ಅರ್ಥವಂತೆ. ಹಾಗಾಗಿ ಎಷ್ಟೋ ಜನ ಪಂಡಿತರು ಹೆದರಿ ಹೆದರಿ ಈ ಶಾರದೆಯ ಮಾತೆಯ ಪಾದಕ್ಕೆ ತಮ್ಮ ಕೃತಿಗಳನ್ನು ಸಮರ್ಪಣೆ ಮಾಡಿ ಫಲಿತಾಂಶಕ್ಕಾಗಿ ಕಾದು ಮುಂದಿನ ದಿವಸ ನೋಡ್ತಾ ಇದ್ರಂತೆ. ಇಂತಹ ಕಥೆಗಳನ್ನು ನಾವು ಕೇವಲ ಕಥೆಗಳಾಗಿ ಕೇಳಬಾರದು. ಮಾಡಿದ ಕೆಲಸ ನಿರ್ದಿಷ್ಟವೂ ನಿರ್ದುಷ್ಟವೂ ಆಗಿರಬೇಕು ಅನ್ನೋದನ್ನು ಅರಿತುಕೊಳ್ಳಬೇಕಾಗಿದೆ. ಆದರೆ ಈ ಶಾರದಾ ಪೀಠ, ಸರ್ವಜ್ಞ ಪೀಠ ಎಲ್ಲಿದೆ ಅನ್ನೋದಾದರೆ ಭಾರತದ ಗಡಿಯ ಒಳಗಿಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫಿರ್ಬಾದ್ನಲ್ಲಿ ಕಾಣ್ತಾ ಇದೆ. ಕಿಶನ್ ಗಂಗಾ ಅಥವಾ ನೀಲಂ ನದಿಯ ಬುಡಕ್ಕಿರುವಂತಹ ನೀಲಂ ಜಿಲ್ಲೆಗೆ ನಿಕಟವಾದ ಪ್ರದೇಶದಲ್ಲಿದೆ. ಧುದಿನಿಯಾಲ್ ಮತ್ತು ಗುರೇಜ್ ಗ್ರಾಮದ ಮಧ್ಯಭಾಗದಲ್ಲಿ ಮಧುಮತಿ ನದಿಯ ಬಲಬದಿಯಲ್ಲಿ ಇರೋದು ಈ ಶಾರದಾ ಪೀಠ. ಈ ಗ್ರಾಮಕ್ಕೆ ಇರೋ ಹೆಸರು ಕೂಡ ಶಾರದೆಯೇ. ಮುಂದುವರೆದ ಆ ಬೆಟ್ಟದ ಸುತ್ತ ತಪ್ಪಲಿನ ಒಂದು ಭಾಗವನ್ನು ಶಾರದಿ ಎನ್ನುವುದಾಗಿಯೂ, ಪೂರ್ವ ಭಾಗವನ್ನು ನಾರದಿ ಎನ್ನುವುದಾಗಿಯೂ ಕರೀತಾರೆ. ದೇವಿಯ ಎರಡು ಹೆಸರುಗಳಾದ ಶಾರದಿ ನಾರದಿಗಳಿಂದ ಈ ಪ್ರದೇಶ ಕೂಡ ತಿಳಿದು ಬಂದಿದೆ. ಇಲ್ಲೊಂದು ಪರಮೋತ್ತಮವಾದಂತಹ ಕಥೆಯನ್ನು ನಾವು ಗಮನಿಸಬೇಕು. ಕಶ್ಯಪ ಬ್ರಹ್ಮನ ಮೊಮ್ಮಗ, ಆತನ ಹೆಸರು ಶಾಂಡಿಲ್ಯ ಮಹರ್ಷಿ. ನಾವು ಹೆಸರು ಕೇಳಿರ್ತೇವೆ, ಆದರೆ ಕಥೆಗಳು ತಿಳಿದಿರೋದಿಲ್ಲ ನಮಗೆ. ತಿಳಿಯೋದಿಕ್ಕೆ ಒಂದು ಉತ್ತಮ ಅವಕಾಶ ಕಥಾಸಾರ. ಕಶ್ಯಪ ಬ್ರಹ್ಮನ ಮೊಮ್ಮಗ ಶಾಂಡಿಲ್ಯ ಮಹರ್ಷಿ ಸಣ್ಣ ವಯಸ್ಸಿನಲ್ಲಿ ತಂದೆಯಿಂದ ಬ್ರಹ್ಮೋಪದೇಶವನ್ನು ಪಡೆದುಕೊಳ್ಳಲಿಕ್ಕೆ, ಅರ್ಥಾತ್ ಉಪನಯನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ವಂಚಿತನಾಗಿ ಬಿಟ್ಟನಂತೆ. ಉಪನಯನವಿಲ್ಲದೂ ಇಲ್ಲವಾಗಿದೆ ಎನ್ನುವುದಾದರೆ, ಬ್ರಹ್ಮೋಪದೇಶವಾಗಿಲ್ಲ ಅನ್ನುವುದಾದರೆ, ಆತ ಗಾಯತ್ರಿಯನ್ನು ಜಪ ಮಾಡುವುದು ಹೇಗೆ, ಮೋಕ್ಷಕ್ಕೆಳಿಸುವುದು ಹೇಗೆ,
ತಂದೆಯ ಆದೇಶದ ಪ್ರಕಾರ ಆತ ಸರಸ್ವತಿಯನ್ನ ಕುರಿತು ಸುದೀರ್ಘವಾದ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದನಂತೆ ಸರಸ್ವತಿ ದೇವಿಯನ್ನ ಪೂರ್ಣ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡೇ ತೀರ್ತೇನೆ ಎನ್ನುವಂತಹ ಬಲವಾದ ಪ್ರತಿಜ್ಞೆಯನ್ನು ಕೂಡ ಈ ಶಾಂಡಿಲ್ಯ ಮಹರ್ಷಿ ಮಾಡಿದನಂತೆ ಆತ ಈ ಪ್ರತಿಜ್ಞೆಯನ್ನು ಪೂರೈಸಬೇಕು ಎನ್ನುವುದಾಗಿ ಶುದ್ಧ ಮನಸ್ಕನಾಗಿ ಅಲ್ಲೇ ನಿಕಟದಲ್ಲಿದ್ದಂತಹ ಕೃಷ್ಣಾಗ ನದಿಯಲ್ಲಿ ಸ್ನಾನ ಮಾಡಿದಾಗ ದಯಮಾಡಿ ಕಿವಿಯನ್ನು ಮೈಯಾಗಿಸಿಕೊಂಡು ಕೇಳಬೇಕು ಅಲ್ಲಿರುವಂತಹ ಹತ್ತಿರದ ಕೃಷ್ಣಾಗ ನದಿಯಲ್ಲಿ ಸ್ನಾನ ಮಾಡಿದಾಗ ಈತನ ಅರ್ಧ ಭಾಗ ಶರೀರ ಹೊನ್ನಾಗಿ ಬಿಡುತ್ತಂತೆ ಬಂಗಾರಮಯವಾಗಿ ಬಿಡುತ್ತಂತೆ ಶಾಂಡಿಲ್ಯ ಮಹರ್ಷಿಯ ಅರ್ಧ ಶರೀರ ಮುಂದಿನ ಪರ್ವತಗಳ ಹಾದಿಯಲ್ಲಿ ನಡೆಯುತ್ತಾ ನಡೆಯುತ್ತಾ ಅಲ್ಲೇ ಮುಂದಿದ್ದಂತಹ ರಂಗವಾಟಿಕ ಎನ್ನುವಂತಹ ವನದ ಕಣಿವೆಯ ಬಳಿ ಆತನಿಗೆ ಒಂದು ಪರಮಾದ್ಭುತವಾದ ದೃಶ್ಯವೊಂದು ಕಾಣಿಸಿಬಿಟ್ಟಿದೆ ಏನಾ ದೃಶ್ಯ ಅನ್ನೋದಾದರೆ ಸ್ವತಃ ದೇವಿ ಶಾರದೆ ಅಲ್ಲಿ ನಿಂತು ಪೂರ್ಣ ವಿಲಾಸದಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾಳಂತೆ ಅಬ್ಬ ಅಹೋಭಾಗ್ಯಂ ಅಹೋಭಾಗ್ಯಂ ಸರಸ್ವತಿಯ ಭಾವಚಿತ್ರವನ್ನು ನೋಡಿದರೆ ಸರಸ್ವತಿ ಕಾಂತಿಮತಿ ಸಾರಮತಿ ಎನ್ನುವ ಹೆಸರು ಹೇಳಿದರೆ ನಮ್ಮಲ್ಲೆಲ್ಲ ಅಜ್ಞಾನ ವಿನಾಶವಾಗಿ ಬಿಡುತ್ತೆ ಆ ಸರಸ್ವತಿಯ ಪೂರ್ಣ ರೂಪವನ್ನು ನೋಡೋದು ಅಂದರೇನು ಆಕೆಯನ್ನು ನರ್ತನ ವಿಲಾಸದಲ್ಲಿ ಕಾಣುವುದು ಅಂದರೇನು ಸುಮ್ಮನಾಯಿತೇ ಈ ಕಥೆಯ ಸ್ವಾರಸ್ಯ ಇನ್ನಷ್ಟು ಮತ್ತಷ್ಟು ರುಚಿಕರವಾಗಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗಾಗಿ ಹೇಳುತ್ತೇವೆ ಅಲ್ಲಿಯವರೆವಿಗೂ ಈ ಸ್ವಾರಸ್ಯವನ್ನು ಕಾಯ್ದುಕೊಳ್ಳಿ ತಾಯಿ ಶಾರದೆಗೂ ಆಚಾರ್ಯ ಶಂಕರರಿಗೂ ಅವರ ಪಾದ ಪದ್ಮಗಳಿಗೆ ಮತ್ತೆ ಮತ್ತೆ ನಮಿಸೋಣ ಶ್ರೇಯೋಸ್ತು ಸದಾ ವಿಜಯೋಸ್ತು ಶಂಕರ ಅನುಗ್ರಹ ಪ್ರಾಪ್ತಿರಸ್ತು ನಮಸ್ಕಾರ